नमस्कार गुड मॉर्निंग इदु न्यूज़ अट 11 नानु हरीश नागराजु अवत्तों दिन वैक्सीन स्टॉक तुम्बा इत्तु अदन्न तगोळक जन इरलिल्ल इवाग स्टॉक इल्ल जन अंतू तुम्बा इद्दारे बेंगळूरिनल्लि कोरोना वैक्सीन पडेयोदक्के दोड्ड क्यू मल्लेश्वरंन केसि जनरल आस्पत्रेयल्लि जनसंदणि तुम्बा इदे टोकन पडेयोदक्के सामाजिक अंतरवन्न मरेतरु जन बिकॉज खाली आगिबिडुत्तेनो आत्र बेरे इन्नोंदु कडे इदे वैक्सीन पडेयोदक्के बेळग्गेयिंद क्यूनल्लि निंतिद्दारे ब्रेकिंग न्यूज ಯಾಕೆ ಬಂತು ಅಂದ್ರೆ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಇದನ್ನ ಅಂತ ತೋರಿಸುತ್ತದು ಆಫ್ ಕೋರ್ಸ್ ಜನರಿಗೆ ಆತಂಕ ಇದ್ದೇ ಇರುತ್ತೆ ಕರೋನಾ ಜಾಸ್ತಿ ಆಗ್ತಿದೆ ಸಿಕ್ಕರಪ್ಪ ಸಾಕು ಸಿಕ್ಕರೆ ಸಾಕು ಈ ವ್ಯಾಕ್ಸಿನೇಷನ್ ಅಂತ ಕಾಯ್ತಿರ್ತಾರೆ ಅವರ ತಾಳ್ಮೆ ಕಟ್ಟೆ ಹೊಡೆಯುತ್ತೆ ಪ್ರತಿ ದಿನ ಬಂದು ಒಂದು 15 ದಿನ 20 ದಿನ ನನಗೆ ಗೊತ್ತಿರೋ ಯಾರೊಬ್ಬರು ಹೆಣ್ಮಗಳು ಹೇಳ್ತಿದ್ರು ಯಾರೊಬ್ಬರು ಮೊನ್ನೆ ಒಂದು 20 ದಿನ ಪ್ರತಿದಿನ ಬೆಳಗ್ಗೆ ಹೋಗ್ತೀವಿ ಟೋಕನ್ ಇಶ್ಯೂ ಮಾಡ್ತಾರೆ ನಿಮಗೆ ಇಲ್ಲ ಅಂತ ಕಳಿಸ್ತಾರೆ ಏನು ಅನ್ಕೊಂಡಿದ್ದಾರೆ ಇವರು ಅಂತ ಸೋ ಆ ತರದ ಪರಿಸ್ಥಿತಿ ಹಾಗಾಗಿ ಟೋಕನ್ ಪಡಿಲೇಬೇಕು ಅಂತ ಜನ ನಾಮುಂದು ತಾಮುಂದು ಅಂತ ಹೋಗ್ತಿದ್ದಾರೆ ಈಗ ನೋಡಿದ್ರೆ ವ್ಯಾಕ್ಸಿನೇಷನ್ ಇಲ್ಲ ಖಾಲಿ ಆಗಿದೆ ಔಟ್ ಆಫ್ ಸ್ಟಾಕ್ ಅಂತ ಬೋರ್ಡ್ ಹಾಕ್ತಾರೆ ಜನ ಸುಮ್ಮನೆ ಇರ್ತಾರ ಇವತ್ತು ಅವರ ಪೇಷಂಟ್ಸ್ ಕಟ್ಟೆ ಹೊಡಿತು ತಾಳ್ಮೆ ಕಟ್ಟೆ ಹೊಡಿತು ಗಲಾಟೆ ಮಾಡಿದ್ರು ಜನ ಸಾಮಾಜಿಕ ಅಂತರ ಮರೆತು ಕೋವಿಡ್ ರೂಲ್ಸ್ ಉಲ್ಲಂಘಿಸ್ತಾ ಇದ್ದಾರೆ ಜನ ಆಫ್ ಕೋರ್ಸ್ ಕನ್ಸರ್ನ್ ಇಂದ ಹೇಳ್ತಿದ್ದೀವಿ ನಿಜ ಬಟ್ ಎಲ್ಲರಿಗೂ ಕೂಡ ಆತಂಕ ಇದ್ದೇ ಇರುತ್ತೆ ಕರೋನಾ ವ್ಯಾಕ್ಸಿನೇಷನ್ ಬೇಕು ಅಂತ ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂತ ಅನಿಸ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ ನನ್ನ ಸಹೋದ್ಯೋಗಿ ಶರಣು ಹಂಪಿ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವ ಕೆಸಿ ಜನರಲ್ ಆಸ್ಪತ್ರೆಯಿಂದ ಲೈವ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಶರಣು ಈ ಕ್ಯೂ ನೋಡ್ತಿದ್ರೆ ಜನಸಂದಣಿ ನೋಡ್ತಿದ್ರೆ ಒಂದು ಏನು ಸರಿಯಾಗಿ ವ್ಯವಸ್ಥೆ ಮಾಡ್ತಿಲ್ವ ಜನರಿಗೆ ಅಂತ ಅನಿಸ್ತಾ ಇದೆ ಜನರ ತಾಳ್ಮೆ ಮೀರ್ತಾ ಇದೆ ಪ್ರತಿ ದಿನ ಕೂಡ ಯಾಕೆ ಸರಿಯಾದ ಇನ್ಫಾರ್ಮೇಷನ್ ಯಾಕೆ ಕೊಡಲ್ಲ ಯಾಕೆ ಔಟ್ ಆಫ್ ಸ್ಟಾಕ್ ಆಗ್ತಿದೆ ಅದನ್ನ ಜನಕ್ಕೆ ಯಾಕೆ ಕಮ್ಯುನಿಕೇಟ್ ಮಾಡಲ್ಲ ಇವಾಗ ಪರಿಸ್ಥಿತಿ ಹೇಗಿದೆ ಜನ ಏನಂತಾರೆ ಗುಡ್ ಮಾರ್ನಿಂಗ್ ಹರೀಶ್ ಜನರಿಗೆ ಲಸಿಕೆ ಸಿಗದೆ ಇರೋದೇ ಇದೆಲ್ಲದಕ್ಕೂ ಕೂಡ ಪ್ರಮುಖ ಕಾರಣ ಅಂದ್ರೆ ಎಲ್ಲರಿಗೂ ಕೂಡ ಲಸಿಕೆ ಸಿಗುತ್ತೆ ಅಂತ ಹೇಳಿ ಬಹಳಷ್ಟು ಜನ ಬಂದಿದ್ದಾರೆ ಆದ್ರೆ ಇಲ್ಲಿ ವ್ಯವಸ್ಥೆ ಆ ರೀತಿಯಾಗಿ ಕಂಡು ಬರ್ತಾ ಇಲ್ಲ ಅಲ್ಲಿರುವಂತ ಸ್ಟಾಫ್ ಕೂಡ ಹೊರಗಡೆ ಯಾರು ಕೂಡ ಬರ್ತಾ ಇಲ್ಲ ಎಲ್ಲರೂ ಕೂಡ ಹೊರಗಡೆ ತಮ್ಮ ತಮ್ಮ ಕೆಲಸಗಳಲ್ಲಿ ಇದ್ದಾರೆ ಜನರೇ ಎಲ್ಲರೂ ಕೂಡ ಮುಗಿಬಿದ್ದು ಬರ್ತಾ ಇರೋದು ಗೇಟ್ ಹತ್ರ ಸುಮಾರು 200 ಕ್ಕೂ ಹೆಚ್ಚು ಜನ ಸಾಮಾಜಿಕ ಅಂತರ ಇಲ್ಲ ಸಾಮಾಜಿಕ ಅಂತರ ಅಲ್ಲ ಶಾರೀರಿಕ ಅಂತರ ಕೂಡ ಕಂಡು ಬರ್ತಾ ಇಲ್ಲ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಇದೇ ಪರಿಸ್ಥಿತಿ ಇತ್ತು ಬೆಳಗ್ಗೆ ಇದ್ದಾಗ ಸ್ವಲ್ಪ ಮಟ್ಟಿಗೆ ಶಾರೀರಿಕ ಅಂತರವನ್ನ ಕಾಯ್ದುಕೊಂಡು ಜನ ಕ್ಯೂವಲ್ಲಿ ನಿಂತಿದ್ರು ಆದ್ರೆ ಯಾವಾಗ ಇನ್ನೂ ಕೂಡ ಟೋಕನ್ ಸಿಕ್ಕಿಲ್ಲ ಅಂತ ಹೇಳಿ 9 ಗಂಟೆ ನಂತರ ಗೇಟ್ ಮುಂದೆ ಮುಗಿ ಬಿಳ್ತಾರೆ ಟೋಕನ್ ಅನ್ನು ತೆಗೆದುಕೊಂಡ್ರೆ ನಾವು ಈಜಿಯಾಗಿ ಲಸಿಕೆಯನ್ನ ಪಡೆಯಬಹುದು ಅಂತ ಹೇಳಿ ಲಸಿಕೆ ಅಭಾವದ ಹಿನ್ನೆಲೆಯಲ್ಲಿ ಅಂದ್ರೆ ಲಸಿಕೆ ನಮಗೆ ಆದಷ್ಟು ಬೇಗ ತಗೊಂಡ್ರೆ ಒಳ್ಳೆಯದು ಅನ್ನೋ ಕಾರಣಕ್ಕಾಗಿ ಬರ್ತಾ ಇದ್ದಾರೆ ಈ 2 ತಿಂಗಳ ಹಿಂದೆ ಅದೇ ಲಸಿಕೆ ತೆಗೆದುಕೊಳ್ಳಲಿಕ್ಕೆ ಜನರು ಹಿಂದೇಟ್ ಹಾಕ್ತಾ ಇದ್ರು ಯಾವಾಗ ಕರೋನಾ ಕೇಸಸ್ ಜಾಸ್ತಿ ಆಗ್ಲಿಕ್ಕೆ ಶುರುವಾಯಿತು ಆಗ ಜನರು ಕೂಡ ಹೆಚ್ಚು ಮುಗಿ ಬಿಳ್ತಾ ಇದ್ದಾರೆ ಮತ್ತು ಇಲ್ಲಿರುವಂತ ಸ್ಟಾಫ್ ಕೂಡ ಅದನ್ನ ಮೇಂಟೇನ್ ಮಾಡ್ಲಿಕ್ಕೆ ಆಗೋದಿಲ್ಲ ಇರುವಂತ ಒಬ್ಬರು ಇಬ್ಬರು ಹೋಮ್ ಗಾರ್ಡ್ಸ್ ಒಳಗಡೆನೂ ಕೂಡ ಕರೋನಾ ರೋಗಿಗಳ ಹೊರಗಡೆ ಯಾರಾದರೂ ಲಗೇಜ್ ತೆಗೆದುಕೊಂಡು ಹೋಗೋದಿದ್ರೆ ಕೊಡೋದಿದ್ರೆ ಆ ಕೆಲಸವನ್ನ ಮಾಡ್ತಾ ಇರ್ತಾರೆ ಈ ಹಿನ್ನೆಲೆಯಲ್ಲಿ ಇಲ್ಲಿರುವಂತ ಜನರಿಗೆ ಅವರನ್ನ ಮೇಂಟೇನ್ ಮಾಡ್ಲಿಕ್ಕೆ ಅಂದ್ರೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಸೂಚನೆ ಕೊಡ್ಲಿಕ್ಕೂ ಕೂಡ ಒಬ್ಬ ಸಿಬ್ಬಂದಿನೂ ಇಲ್ಲದೆ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಸರ್ಕಾರನೂ ಕೂಡ ಮೊದಲೇ ಹೇಳ್ತಾ ಇದೆ ಜಾಸ್ತಿ ಮುಗಿ ಬೀಳಬೇಡಿ ನೀವು ಮೊದಲೇ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿ ಆದ್ರೆ ಟೋಕನ್ ವ್ಯವಸ್ಥೆ ಇರೋದ್ರಿಂದ ಅಂದ್ರೆ ಆಸ್ಪತ್ರೆಗೆ ಬಂದು ನೋಂದಣಿ ಮಾಡ್ಕೊಳ್ಳುವಂತ ಅವಕಾಶ ಇರೋ ಕಾರಣಕ್ಕಾಗಿ ಟೋಕನ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಬೆಳಗ್ಗೆಯಿಂದಲೇ ಬಂದಿರುವಂತ ಜನರು ಈಗಲೂ ಕೂಡ ಕ್ಯೂವಲ್ಲಿ ನಿಂತಿದ್ದಾರೆ ಸಾಮಾಜಿಕ ಅಂತರ ಇಲ್ಲ ಶಾರೀರಿಕ ಅಂತರ ಇಲ್ಲದೆ ಎಲ್ಲವೂ ಕೂಡ ಈಗ ಏನಾಗ್ತಿದೆ ಅಂದ್ರೆ ಲಸಿಕೆ ಹಾಕುವಂತ ಕೇಂದ್ರಗಳೇ ಈಗ ಹಾಟ್ ಸ್ಪಾಟ್ ಗಳಾಗ್ತಾ ಇದೆ ಹರೀಶ್
ಹಾ ಕರೆಕ್ಟೇ ಅದು. ಬಟ್ ಇಂತಿಷ್ಟೇ ದಿನ ಇಂತಿಂಥ ದಿನ ಬರಬೇಕು ಅನ್ನುವ ಯಾವುದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿಲ್ವ, ಆ ಥರದ್ದೇನು ಸೆಟ್ ಮಾಡಿಲ್ವ? ಇವತ್ತು ಮೊನ್ನೆ ನೋಡ್ತಿಲ್ಲ ಇದನ್ನು, ಲಾಸ್ಟ್ ವೀಕು ಅದ್ರ ಲಾಸ್ಟ್ ವೀಕು ಅಲ್ಲಿಂದನೇ ಲೈವ್ ಮಾಡಿದಾಗ ಇದೇ ಥರದ ಘಟನಾವಳಿಗಳನ್ನು ಗಮನಿಸಿದ್ದೀವಿ ನಾವು. ಬಟ್ ಯಾಕೆ ಪ್ರತಿದಿನ ಅದೇ ರಿಪೀಟ್ ಆಗ್ತಾ ಇದೆ? ಹರೀಶ್, ಬೆಂಗಳೂರಿನ ಬಹುತೇಕ ಲಸಿಕಾ ಕೇಂದ್ರಗಳಲ್ಲೂ ಕೂಡ ಆಗ್ತಾ ಇದೆ. ಸರ್ಕಾರನೂ ಕೂಡ ಸೂಚನೆ ನೀಡ್ತಾ ಇದೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ. ಆದರೆ ಇಲ್ಲಿ ಗೊಂದಲ ಆಗ್ತಿರೋದು ಏನಂದ್ರೆ, ಟೋಕನ್ ವ್ಯವಸ್ಥೆ ಇರುತ್ತೆ, ಅಂದರೆ ಆನ್ಲೈನ್ ಯಾರು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರು ಬಂದು ನೇರವಾಗಿ ಇಲ್ಲಿ ಟೋಕನ್ ಅನ್ನು ತೆಗೆದುಕೊಂಡು ರಿಜಿಸ್ಟ್ರೇಷನ್ ಏನು ನೇರವಾಗಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದು ಮಿಸ್ಯೂಸ್ ಆಗ್ತಾ ಇದೆ. ಬಹಳಷ್ಟು ಜನ ಮೊದಲೇ ಬಂದ್ಬಿಟ್ರೆ ನಮಗೆ ಈಸಿಯಾಗಿ ಲಸಿಕೆಯನ್ನು ಹಾಕ್ಬಿಡ್ತಾರೆ ಅನ್ನುವಂಥ ಮನೋಭಾವ ಇದೆ. ಮತ್ತಿನ್ನೊಂದು ಪ್ರಮುಖವಾಗಿ ಕರೋನಾ ಕೇಸ್ ಜಾಸ್ತಿ ಆಗ್ತಿರೋದ್ರಿಂದ ಜನರು ಕೂಡ ಸಹಜವಾಗಿ ಮುಗಿಬೀಳ್ತಾರೆ. ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಇದಕ್ಕೊಂದು ಬಹಳ ಸಿಂಪಲ್ ಸೊಲ್ಯೂಷನ್ ಅಂತಂದ್ರೆ, ಎಲ್ಲರೂ ಕೂಡ ಯಾರ್ಯಾರು ಬರ್ತಾರೆ ಈ ಡೇಟ್ಗೆ ಇಲ್ಲಿ ಅಂತೇಳಿ ಏನು ಕನ್ಫರ್ಮ್ ಮಾಡಿದ್ರು ಕೂಡ ಟೋಕನ್ ವ್ಯವಸ್ಥೆ ಕೊಟ್ಟಿರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರೋದು. ಕಳೆದ ಒಂದು ವಾರಗಳಿಂದ ಇದೇ ಸಮಸ್ಯೆ ಮುಂದುವರೆದಿದೆ. ಇನ್ನೂ ಒಂದು ವಾರಗಳ ಕಾಲ ಈ ಸಮಸ್ಯೆ ಮುಂದುವರೆಯುವಂತ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್. ಶರಣ ಹಂಪಿ ಈ ಕ್ಷಣದ ಮಾಹಿತಿಯನ್ನು